ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಎರಡು ಮಾರ್ಕ್ಸ್ಗೋಸ್ಕರ ಒಂದು ಗ್ರಾಮರ್ ಅಂಶವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅದನ್ನು ಫಿಗರ್ಸ್ ಆಫ್ ಸ್ಪೀಚ್ ಅಂತಾರೆ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂತಂದೇಳಿ ಕ್ವಶನ್ ಪೇಪರ್ನೇ ಬರ್ತದಲ್ಲ, 23ರಲ್ಲಿದ್ದ ಹಿಡಿದು 28ವರೆಗೆ, ಅದರಲ್ಲಿದ್ದ ನಾವು 2 ಮಾರ್ಕ್ಸ್ ಗಳಿಸ್ಕೊಳ್ಳೋಕ್ಕೆ ಈ ಒಂದು ವಿಷಯವನ್ನು ಕಲ್ತ್ಕೊಳ್ಳೋಣ. ಇಲ್ಲಿ ನೋಡ್ರಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಅಂತಂದೇಳಿ, ಸಿಮೈಲ್, ಮೆಟಾಫರ್ ಆ್ಯಂಡ್ ಹೈಪರ್ಬೋಲ್ ಅಂತ ಈ ಥರ ಭಾಳ ಇರ್ತಾವ. ಅದರಲ್ಲಿ ಒಂದು ಸಿಮೈಲ್, ಮೆಟಾಫರ್, ಹೈಪರ್ಬೋಲ್ ಮೂರು ತೆಗೆದುಕೊಳ್ಳೋಣ. ಸಿಮೈಲ್ ಅಂದ್ರೇನು? ಯಾವುದೇ ಎರಡು ವಸ್ತುಗಳ ನಡುವೆ ಕಂಪ್ಯಾರಿಸನ್ ಅಂದರೆ ಹೋಲಿಸೋದು. ಉದಾಹರಣೆಗೆ, ತನು ಸಿಂಗ್ಸ್ ಲೈಕ್ ಎ ಬರ್ಡ್, ತನು ಪಕ್ಷಿ ಥರ ಹಾಡ್ತಾ ಇದ್ದಾಳೆ ಅಂದರೆ ಲೈಕ್ ಅಂತಂದು ಯೂಸ್ ಮಾಡಿದ್ದೀನಿ. ಹೀ ಈಸ್ ಆ್ಯಸ್ ಕೂಲ್ ಆ್ಯಸ್ ಕುಕುಂಬರ್, ಅವನು ಎಷ್ಟು ಕೂಲ್ ಆಗಿದ್ದಾನಂದರೆ ಕುಕುಂಬರ್ ಥರ ತಣ್ಣಾಗಿ ಕೂಲ್ ಆಗಿದ್ದಾನೆ ಅಂತಂದೇಳಿ. ಇದನ್ನು ಸಿಮೈಲ್ ಅಲಂಕಾರ ಅಂತಂದೇಳಿ ಕರಿತೀವಿ. ಕನ್ನಡದಾಗ ಅಲಂಕಾರ, ಇಂಗ್ಲೀಷ್ನಾಗ ಫಿಗರ್ಸ್ ಆಫ್ ಸ್ಪೀಚ್. ಆಮೇಲೆ ಮೆಟಾಫರ್ ಅಂತಂದೇಳಿ, ಮೆಟಾಫರ್ನಲ್ಲಿ ಕಂಪೇರಿಂಗ್ ಡೈರೆಕ್ಟ್ಲಿ ವಿತೌಟ್ ಆ್ಯಸ್ ಲೈಕ್, ಈ ಪದಗಳು ಯೂಸ್ ಮಾಡದಂತೆ ಡೈರೆಕ್ಟಾಗಿ ಕಂಪೇರ್ ಮಾಡ್ತೇವೆ. ಎಕ್ಸಾಂಪಲ್ ಆಗಿ, ಮೈ ಟೀಚರ್ ಈಸ್ ಎ ಗಾಡ್, ನಮ್ಮ ಟೀಚರ್ನ ದೇವರಿಗೆ ಹೋಲಿಸ್ತಾ ಇದ್ದೀವಿ, ದೇವರ ಆತ ಅಂಡ್ ಗಾಡ್ ಕಂಪ್ಯಾರಿಸನ್ ಅಷ್ಟೇ. ಮದರ್ ತೆರೇಸಾಸ್ ಹಾರ್ಟ್ ಈಸ್ ಗೋಲ್ಡ್, ಮದರ್ ತೆರೇಸನ ಹೃದಯ ಬಂಗಾರದಂಥ ಅದಂದ್ರೆ ಗೋಲ್ಡ್, ಗೋಲ್ಡ್ನಂಥ ಹಾರ್ಟ್ ಇದ್ರೆ ಸತ್ತು ಹೋಗ್ಬಿಡ್ತಾರೆ ಮನುಷ್ಯರು. ಅದ್ರಲ್ಲಿ ಜಸ್ಟ್ ಒಳ್ಳೆ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ, ಮದರ್ ತೆರೇಸಾಸ್ ಹಾರ್ಟ್ ಈಸ್ ಗೋಲ್ಡ್ ಅಂತ. ನೆಕ್ಸ್ಟ್ ಹೈಪರ್ಬೋಲ್, ಹೈಪರ್ಬೋಲ್ ಅಂದರೆ ಓವರ್ ಆಗಿ ಹೇಳಿಬಿಡ್ತೀವಿ ನಾವು ಒಂದು ವಿಷಯದ ಬಗ್ಗೆ. ನೋಡಿ, ಶೀ ಈಸ್ ಲೈಕ್, ಶೀ ಈಸ್ ಮೈ ಲೈಕ್ ಅಲ್ಲ, ಶೀ ಈಸ್ ಮೈ ಮೊಬೈಲ್ ಫೋನ್, ಐ ಕೆನಾಟ್ ಲಿವ್ ಹರ್. ತನ್ನ ಲವರ್ಗೆ ಮೊಬೈಲ್ ಫೋನಿಗೆ ಕಂಪೇರ್ ಮಾಡ್ಯಾನ ಅವನು, ಅಂದ್ರೆ ಮೊಬೈಲ್ ಫೋನ್ ಬಿಟ್ಟಿರೋದಲ್ಲ, ಆ ರೀತಿಯಾಗಿ ಓವರ್ ಆಗಿ ಹೇಳಿದಂತೆ ಇದನ್ನ. ಐ ಟಾಟ್ ಯು 1 ಲ್ಯಾಕ್ 1 ಲಕ್ಷ ಟೈಮ್ಸ್, ಲಕ್ಷ ಸಲ ನೀವು ನಾನು ಟೀಚ್ ಮಾಡಿದಂತೆ, ಲಕ್ಷ ಸಲ ಹೇಳಿರ್ತೀವ ಸುಮ್ಮನೆ ಆಗ, ಆ ರೀತಿಯಾಗಿ ಓವರ್ ಆಗಿ ಸ್ಟೇಟ್ಮೆಂಟ್ ಕೊಡೋದನ್ನ ಹೈಪರ್ಬೋಲಾ ಅಂತಂದೇಳಿ ಕರಿತೀವಿ. ಈಗ ನೋಡ್ರಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸಿಮೈಲ್ ಅಂದರೆ ಯಾಸ್ ಲೈಕ್ ಇದ್ರೆ ಸೆಂಟೆನ್ಸ್ನಾಗ ಅದನ್ನು ಸಿಮೈಲ್, ಹೋಲಿಸಿದಾಗ ಸಿಮೈಲ್ ಎಂಬುದು ಬರ್ತದೆ. ಯಾಸ್ ಲೈಕ್ ಇಲ್ಲದಂತೆ ಹೋಲಿಸಿದ್ರೆ ಮೆಟಾಫರ್ ಅಂತೀವಿ. ಓವರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಹೈಪರ್ಬೋಲಾ ಅಂತಂದೇಳಿ ಕರಿತೀವಿ. ಓಕೆ, 2 ಮಾರ್ಕ್ಸ್ ಬರ್ತವೆ ಇದರಲ್ಲಿದ್ದ.